ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಏನಾರ ಕೆಲಸ ಮಾಡಬೇಕಾದ್ರೆ ಏನಾದ್ರು ರೇಡಿಯೋ ಕೇಳಿಸ್ಕೊತಿರ್ತೀನಿ, ಇಲ್ಲ ಅಂತಂದ್ರೆ ಯಾವುದಾದ್ರು ಒಂದು ಮೋಟಿವೇಶನ್ ಸ್ಟೋರಿ ಏನಾದರೂ ಕೇಳಿಸ್ಕೊತಿರ್ತೀನಿ. ಸೊ ಇವಾಗಷ್ಟೇ ಒಂದು ತುಂಬಾ ಇಷ್ಟ ಆಯಿತು ನಂಗೆ ಆ ಸ್ಟೋರಿ. ಮರ್ತೋಗೋಕೆ ಮುಂಚೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳ ಅಂತ ಅಂದ್ಕೊಂಡೆ. ಇದರಲ್ಲಿ ನೀವು ಯಾರಾದ್ರ ಕೇಳಿಸ್ಕೊಂಡಿದ್ರೆ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲ ಕೇಳಿಸ್ಕೊಂಡಿಲ್ಲ ಅಂದರೆ ಖಂಡಿತ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಟಾಪಿಕ್ ಏನಿದೆ, ಈ ನಾನು ಒಂದು ಮೋಟಿವೇಶನ್ ಸ್ಟೋರಿ ಕೇಳಿಸ್ಕೊಂಡಿದ್ದೆ ಏನ್ರ ಬಗ್ಗೆ ಅಂತಂದ್ರೆ, ಕೋಪ, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ. ಎಲ್ಲರಿಗೂ ಕೋಪ ಬರುತ್ತೆ, ಒಂದಲ್ಲ ಒಂದು ಟೈಮಲ್ಲಿ ಕೋಪ ಬರುತ್ತೆ, ಅಥವಾ ಕೆಲವ್ರಿಗಂತೂ ಯಾವಾಗ್ಲೂ ಕೋಪ ಇರುತ್ತೆ. ಪ್ರತಿ ಕ್ಷಣಕ್ಕೂ ಕೋಪ ಮಾಡ್ಕೊಂಡು ಬೈತಿರ್ತಾರೆ, ಅಥವಾ ಕೋಪದಲ್ಲಿ ಏನೇನೆಲ್ಲ ಆಗೋಗುತ್ತೆ, ಪ್ರಾಣ ಕಳ್ಕೊಳ್ಳೋಂತ ಸ್ಥಿತಿಗೆ ಬರ್ತಾರೆ, ಮನೇಲಿ ಇರುವಂತ ವಸ್ತುಗಳನ್ನ ಹೊಡೆದಾಕ್ತಾರೆ. ಎಷ್ಟು ಒಂದು ಮಟ್ಟಕ್ಕೆ ಕೋಪ ಇರುತ್ತೆ ಅಂತಂದ್ರೆ, ಅವ್ರನ್ನ ಯಾರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರನ್ನ ಅವರೇ ಕೂಲ್ ಡೌನ್ ಮಾಡ್ಕೋಬೇಕು. ಅಷ್ಟು ಕೋಪ ಇರೋಂಥ ವ್ಯಕ್ತಿಗಳನ್ನ ಕೂಡ ನೋಡಿರ್ತೀವಿ. ಸೊ ನನಗೂ ತುಂಬ ಮುಂಚೆ ಕೋಪ ಬರ್ತಿತ್ತು, ಅದೇನು ಗೊತ್ತಿಲ್ಲ, ಬರ್ತಾ 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 ಕಡಿಮೆ ಆಗೋಯ್ತು. ಅದಾಗಾದ್ರೆ ನಮ್ಮ ತಂದೆ ನಮ್ಮ ತಾಯಿ ನಂಗೆ ಹೇಳ್ತಾನೆ ಇದ್ರು, ನೀನು ಕೋಪ ಜಾಸ್ತಿ, ನೀನು ಕೋಪ ಜಾಸ್ತಿ ಅಂತ. ಸೊ ತುಂಬ ಸಣ್ಣ ಮಕ್ಕಳಿದ್ದಾಗ ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಯಿತು ಅಂದಾಗ, ಅಥವಾ ಮಕ್ಕಳು ತುಂಬ ತೀಟೆ ಮಾಡ್ತಿದ್ದಾಗ, ನಮ್ಮ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಅಂತಂದಾಗ, ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೋಪ ಬಂದ್ಬಿಡುತ್ತೆ. ಅಂಥ ಟೈಮಲ್ಲಿ ತುಂಬಾ ಕೋಪ ಮಾಡ್ಕೋತಿದ್ದೆ. ಬಟ್ ಇತ್ತೀಚೆಗೆ ನನಗೆ ಸಾಕಷ್ಟು ಕೋಪ ಕಂಟ್ರೋಲ್ ಆಯಿತು, ಅದು ಹೇಗಾಯಿತು ಅಂತ ಖಂಡಿತ ಗೊತ್ತಿಲ್ಲ. ಸೊ ಇನ್ನೊಂದೇನಂದರೆ, ಕೋಪ ಮಾಡಿಕೊಂಡಷ್ಟು ನಮ್ಮ ಒಂದು ಆಯಸ್ ಕಡಿಮೆ ಆಗ್ತಾ ಹೋಗುತ್ತಂತೆ. ನಗ್ನಗ್ತಾ ಇದ್ರೆ ಆಯಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೋ ಒಂದು ವಿಷಯನ ತಲೆಗಿಟ್ಕೊಂಡು, ಅದನ್ನ ನೆನೆಸ್ಕೊಂಡು, ಇನ್ಯಾರದೋ ಮೇಲೆ ಕೋಪ ಮಾಡಿಕೊಂಡು ಇರೋದಕ್ಕಿಂತಲೂ ಎಲ್ಲನೂ ಬಿಟ್ಟು, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು ಅಂತಂದ್ರೆ ನಾನು ನಗ್ನಗ್ತಾ ಇರಬೇಕು ಅಂತ ಅನ್ಕೊಂಡ್ರೆ ಖಂಡಿತ ನಾವು ಆ ಕೋಪನ ಕಂಟ್ರೋಲ್ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಟಾಪಿಕ್ಗೆ ಬರೋಣ. ಇವಾಗ ನಾನು ಸ್ಟೋರಿ ಕೇಳಿಸ್ಕೊಂಡಿದ್ದೇನು ಅಂತಂದ್ರೆ, ತುಂಬಾ ಕೋಪ ಇರುವಂತ ಒಂದು ಹುಡುಗಿಯನ್ನ ಹೇಗೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರು ಅಂತನ್ನೋದನ್ನ. ಸೊ ಒಂದು ಗಂಡ ಹೆಂಡತಿಗೆ ಒಂದು ಮಗು ಇರುತ್ತೆ. ಮಗು ಅಂತಂದ್ರೆ ಒಂದು ಹುಡುಗಿ ಇರ್ತಾಳೆ, ಮಗಳಿರ್ತಾಳೆ. ಆ ಮಗಳಿಗೆ ತುಂಬಾನೇ ಕೋಪ, ಏನ್ ಮಾಡಿದ್ರು ಅವಳ ಸುಧಾರಿಸೋದು ತುಂಬಾನೇ ಕಷ್ಟ. ಅವಳು ಕೇಳಿದ್ದೇ ಬೇಕು, ಅವಳು ಕೇಳಿದ್ದೇ ಆಗ್ಬೇಕು, ಹಠ ಅಂದ್ರೆ ಹಠ. ಸೊ ತಂದ್ಕೊಟ್ಟಿಲ್ಲ ಅಂತಂದ್ರೆ ಕೈಯಲ್ಲಿರೋದು ಎತ್ತಿ ಎಸ್ತು ಬಿಡೋದು, ಒಡೆದಾಕ್ಬಿಡೋದು ಅಂತ ಮಾಡ್ತಿರ್ತಾಳೆ. ತಂದೆ ತಾಯಿಗಂತೂ ತುಂಬಾನೇ ದೊಡ್ಡ ಒಂದು ಏನೋ ಟೆನ್ಷನ್ ಆಗಿರುತ್ತೆ ಇವಳನ್ನ ಸುಧಾರಿಸೋದು. ಎಷ್ಟೋ ಸತಿ ನಾವು ನೋಡಿರ್ತೀವಿ, ತುಂಬಾ ಸಣ್ಣ ಮಕ್ಕಳು ಎಷ್ಟು ತಲೆಹರಟೆ ಮಾಡ್ತಾರೆ ಅಂದ್ರೆ, ಅವ್ರಿಗೆ ರಿಮೋಟ್ ಬೇಕು ಅಂದ್ರೆ ರಿಮೋಟ್ ಬೇಕೇ ಬೇಕು, ಅದು ರಿಮೋಟ್ ಕೊಡೋವರೆಗೂ ಕಿರ್ಚೋದು, ಚೀರಾಡೋದು, ಏನೋ ಗಲಾಟೆ ಮಾಡೋದು ಮಾಡ್ತಾನೆ ಇರ್ತಾರೆ. ಸೊ ಅಂತ ಅವ್ರ ಮಕ್ಕಳನ್ನ ನಾವು ಸಮಾಧಾನ ಪಡಿಸೋಕ್ಕೋಸ್ಕರ ಏನ್ ಮಾಡ್ತೀವಿ, ಅವ್ರು ಕೇಳಿದ್ದನ್ನ ಕೊಟ್ಬಿಟ್ಟು ಇನ್ನೊಂದು ಸುಮ್ಮನೆ ಇರಿಸ್ಬಿಡೋಣ ಸಾಕು ಅಂತ ಅನ್ಸುತ್ತೆ. ಮಕ್ಳು ಅದನ್ನೇ ಹಠವಾಗಿ ತಗೋತಾರೆ, ಅಡ್ವಾಂಟೇಜ್ ಆಗಿ ತಗೋತಾರೆ. ಓ, ನಮ್ಮಪ್ಪ ಅಮ್ಮ ನಾನು ರೇಗಿದ್ರೆ ಅಥವಾ ನಾನು ಏನೋ ಹಠ ಮಾಡಿದ್ರೆ ನಾನು ಕೇಳಿದ್ನ ಕೊಡಿಸ್ಬಿಡ್ತಾರೆ ಅಂತ ಒಂದ್ಸತಿ ಗೊತ್ತಾದ್ರೆ ಸಾಕು, ಪದೇ ಪದೇ ಅವ್ರು ಅದನ್ನೇ ಯೂಸ್ ಮಾಡ್ಕೊಳಕ್ ಶುರು ಮಾಡ್ತಾರೆ. ಕೆಲವು ತುಂಬಾ ಸಣ್ಣ ಮಕ್ಳು ಇರ್ತಾವ, ಅವ್ರಿಗೆ ಯಾರು ಹೇಳ್ಕೊಡೋದೇ ಬೇಡ, ಕೋಪ ಮಾಡ್ಕೊಳೋದು ಹೇಗೆ ಅಂತ ಯಾರು ಹೇಳ್ಕೊಡೋದು ಬೇಡ, ಅಥವಾ ಹೆಂಗೆ ಅವ್ರನ್ನ ಏನು ಕಂಟ್ರೋಲ್ ತಗೋಬೇಕು ಅಂತ ಖಂಡಿತ ತಂದೆ ತಾಯಿಗೆ ಎಷ್ಟೋ ಸತಿ ಚಾಲೆಂಜಿಂಗ್ ಆಗಿರುತ್ತೆ. ಒಂದು ಮಗುಗೆ ಏನು ಅಂತಂದ್ರೆ, ಆಟದ ಸಾಮಾನು ಅದು ಬೇಕು ಅಂದ್ರೆ ಬೇಕೇ ಬೇಕು, ತಿಂಡಿ ತಿನ್ನಕ್ ಬೇಕು ಅಂತಂದ್ರೆ ಅದು ಬೇಕೇ ಬೇಕು, ಅದು ಎಷ್ಟೊತ್ತಲ್ಲಾದ್ರೂ ಸರಿ, ಮಧ್ಯರಾತ್ರಿ ಆದರೂ ಸರಿ, ಅದು ಕೊಡಿಸಿಲ್ಲ ಅಂತಂದ್ರೆ ಆ ಮಗುನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಈ ತರ ಮಕ್ಕಳನ್ನ ನಾವು ಸಣ್ಣದ್ರಲ್ಲೇ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಹೋಗ್ತಾ 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 ನಮ್ಗೆ ಅದು ದೊಡ್ಡ ಕಷ್ಟ ಆಗತ್ತೆ. ಸೊ ಅದ್ ಬೆಳೀತಾ ಬೆಳೀತಾ ಏನಾಗುತ್ತೆ, ಮಗು ಜೊತೆಗೆ ಆ ಒಂದು ಹಠನು ಕೂಡ ಬೆಳೀತಾ ಹೋಗುತ್ತೆ. ನೀವು ಬರ್ತಾ ಬರ್ತಾ ಅದು ಸಣ್ಣ ಮಗು ಇರುವಾಗ ಒಂದ್ ಚಾಕ್ಲೇಟ್ ಕೇಳ್ತು ಅಂತ ಹಠ ಮಾಡ್ತು, ಬಿಡು ಹೋಗ್ಲಿ ಒಂದ್ ಚಾಕ್ಲೇಟ್ ಅಲ್ಲ ಒಂದ್ ರೂಪಾಯಿ ಚಾಕ್ಲೇಟ್ ಅಂತ ಕೊಡಿಸ್ಬಿಟ್ರೆ ಅದ್ ನಾಳೆ ಇನ್ನೇನು ಒಂದು ಡಿಮಾಂಡ್ ಮಾಡ್ಬೋದು, ಒಂದ್ ದೊಡ್ಡ ಫೋನ್ ಬೇಕು ಅಂತ ಡಿಮಾಂಡ್ ಮಾಡ್ಬೋದು. ನೀವ್ ಎಲ್ಲಿಂದ ತಂದು ಕೊಡ್ತೀರಿ? ಇವಾಗ ಸಾಲ ಮಾಡಿ ಫೋನ್ ತಂದ್ಕೊಡಕ್ ಸಾಧ್ಯ ಆಗತ್ತಾ? ಅವ್ರು ಕೇಳಿದನ್ನೆಲ್ಲ ನಾವು ಕೊಡಿಸ್ತಾ ಹೋದ್ರೆ ಅವ್ರ ಕಷ್ಟನ ನಾವು ಏನು ಅವ್ರಿಗೆ ಕಷ್ಟ ಅಂತನ್ನೋದನ್ನ ನಾವು ಹೇಳ್ಕೊಡಕ್ ಸಾಧ್ಯನೇ ಆಗಲ್ಲ. ಸೊ ಟಾಪಿಕ್ ಎಲ್ಲಿಂದ ಎಲ್ಲೆಲ್ಲ ಹೊರಟೋಯ್ತು, ನನ್ಗೆ ಯಾವ್ಯಾವ್ದೋ ಥಾಟ್ಸ್ ಬರ್ತಾ ಹೋಯ್ತು, ಎಲ್ಲ ಯಾವ್ಯಾವ್ದೋ ಮಕ್ಕಳನ್ನ ನಾನು ನೋಡಿರ್ತೀನಿ, ಆ ಥಾಟ್ಸ್ ಎಲ್ಲ ಬರ್ತಾ ಹೋಯ್ತು. ಹಿಂದೆಗಡೆ ಮನೆಯಲ್ಲಿ ಬಟ್ಟೆ ಒಗಿತಿರೋ ನೀರು ಶಬ್ದ ಕೇಳಿಸ್ತಿದೆ, ಆ ಥರ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆಗ್ತಿದ್ರೆ ಸಾರಿ, ಬೇಜಾರು ಮಾಡ್ಕೋಬೇಡಿ. ಇವಾಗ ಸ್ಟೋರಿಗೆ ಬರೋಣ. ಈ ಕಥೆನಲ್ಲಿ ಹೇಗೆ ಅಂದರೆ, ತಂದೆ ತಾಯಿಗೆ ಒಂದು ಮಗು ಇರುತ್ತೆ, ಒಂದೇ ಮಗು ಇರುತ್ತೆ, ಹೆಣ್ಮಗು ಇರುತ್ತೆ. ಆ ಮಗುಗೆ ಏನಂತಂದ್ರೆ ತಾನು ಹೇಳಿದ್ದೆ ಆಗ್ಬೇಕು ಅಂತ ಹಠ. ಸೊ ತಂದೆ ತಾಯಿ ಒಂದೇ ಮಗು ಅಂತೇಳಿ ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಎಷ್ಟೋ ಸರ್ತಿ ಆ ಮಗು ಏನ್ ಮಾಡುತ್ತೆ ಅಂದ್ರೆ, ತಾಯಿ ಹಾಲು ತಂದ್ಕೊಡ್ತಾಳೆ ಕುಡಿಯಕ್ಕೆ, ಹಾರ್ಲಿಕ್ಸ್ ಹಾಕೋ ಬೂಸ್ಟ್ ಹಾಕೋ ತಂದ್ಕೊಡ್ತಾಳೆ, ಅದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ತೆಗೆದು ಎಸ್ತು ಬಿಡೋದು ಗೋಡೆಗೆ. ಸೊ ಇದು ಒಂದಿನ ಆಯ್ತು, ಎರಡು ದಿನ ಆಯ್ತು, ಮೂರು ದಿನ ಆಯ್ತು, ದಿನ ಬರ್ತಾ 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 ಅದ್ರ ಕೋಪ ಏನಂತಂದ್ರೆ ಎಲ್ಲದಕ್ಕೂ ಹಠ ಮಾಡೋಕ್ ಶುರುವಾಯ್ತು. ತುಂಬಾನೇ ಯೋಚನೆ ಮಾಡೋಕ್ ಶುರು ಮಾಡಿದ್ರು ತಂದೆ ತಾಯಿ. ಎಷ್ಟೋ ಸತಿ ಸ್ಕೂಲಿಂದ ಕೂಡ ಕಂಪ್ಲೇಂಟ್ಸ್ ಬರ್ತಾ ಇತ್ತು,
ಬೇರೆ ಮಕ್ಕಳ ಜೊತೆಗೆ ಫೈಟ್ ಮಾಡ್ತಾ ಇದ್ದಿದ್ದು, ಬೇರೆ ಮಕ್ಕಳ ಜೊತೆ ಅವರ ಹತ್ರ ಇದ್ದಿದ್ದಂತ ವಸ್ತುಗಳನ್ನ ಕಿತ್ಕೋತಾ ಇದ್ದಿದ್ದು, ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೊಡಿತಾ ಇದ್ದಿದ್ದು, ಇದೆಲ್ಲ ನೋಡಿದ ಮೇಲೆ ಎಲ್ಲ ಕಡೆಯಿಂದ ಆ ಮಗು ಬಗ್ಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ದಿದ್ದು ನೋಡಿ ತಂದೆ ತಾಯಿಗೊಂದು ತುಂಬಾನೇ ಯೋಚನೆ ಆಯ್ತು, ಹೆಂಗೆ ಇವಳ ಕಂಟ್ರೋಲ್ ಮಾಡೋದು ಅಂತ. ಆಮೇಲೆ ಯೋಚನೆ ಮಾಡಿ ಕಡೆಗೆ ಅವರು ಒಂದು ನಿರ್ಧಾರ ಮಾಡಿದ್ರು. ಅವ್ರ ಮನೆಗೆ ಒಬ್ರು ಟ್ಯೂಷನ್ ಟೀಚರ್ ಬರ್ತಿರ್ತಾರೆ. ಆ ಟ್ಯೂಷನ್ ಟೀಚರ್ ಹತ್ರ ಒಂದ್ಸತಿ ಮಾತಾಡ್ತಾರೆ, ನೋಡಿ ನನಗೆ ಈ ತರ ಆಗಿದೆ, ಇವಳು ಹೀಗೆ ಮಾಡ್ತಿದ್ದಾಳೆ, ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರು ಸಾಧ್ಯ ಆಗ್ತಿಲ್ಲ, ನಿಮ್ಮ ಮಾತು ಬಹುಶಃ ಕೇಳ್ಬೋದು, ನೀವು ಒಂದ್ಸತಿ ನೀವು ಅವಳ ಜೊತೆ ಮಾತಾಡಿ ನೋಡಿ ಅಂತ. ಮಗುಗೆ ಆ ಟೀಚರ್ ಅಂದ್ರೆ ತುಂಬಾ ಇಷ್ಟ, ಯಾರ ಮಾತು ಕೇಳ್ದಲೆ ಇರೋದು, ಟ್ಯೂಷನ್ ಟೀಚರ್ ಮಾತನ್ನ ಕೆಲವು ಸತಿ ಕೇಳ್ತಾ ಇರುತ್ತೆ, ಹಂಗಾಗಿ ಇವ್ರು ಹೇಳಿರೋದನ್ನ ಆ ಟೀಚರ್ ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ, ಇವಳನ್ನ ಹೇಗೆ ನಾನು ಕಂಟ್ರೋಲ್ ಮಾಡ್ಬೋದು, ಇವಳನ್ನ ಹೇಗೆ ನಾನು ಕೋಪದಿಂದ ಹೊರಗಡೆ ತರೋದು ಅಂತ. ಸೊ ಆಯ್ತು, ಸ್ವಲ್ಪ ದಿನ ನನಗೆ ಸಮಯ ಕೊಡಿ, 15-20 ದಿನ ಟೈಮ್ ಹಿಡಿಯತ್ತೆ, ಆಮೇಲೆ ನೋಡೋಣ ಹೆಂಗೆ ಇದ್ರ ಬದಲಾವಣೆ ಹೇಗಿರುತ್ತೆ ಅಂತ ಹೇಳ್ತಾರೆ. ಒಂದಿನ ಟ್ಯೂಷನ್ಗೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಮಗುಗೆ ತಾಯಿ ಈ ಟೀಚರ್ ಏನು ಹೇಳ್ತಾರೆ, ಟ್ಯೂಷನ್ ಟೀಚರ್, ಇವತ್ತು ಆಟ ಆಡೋಣ ನಾವು, ಪಾಠ ಬೇಡ, ದಿನ ಪಾಠ ಮಾಡ್ತಾ ಇರ್ತೀವಿ, ಇವತ್ತು ಆಟ ಆಡೋಣ ಅಂತ ಹೇಳ್ತಾರೆ. ಮಗು ಖುಷಿ ಆಗುತ್ತೆ, ಓ ಇವತ್ತು ಪಾಠ ಇವೆಲ್ಲ ಆಟ ಇದೆ ಅಂತ. ಹಾಗಾದ್ರೆ ಆಟ ಏನು ಅಂತಂದ್ರೆ, ಟೀಚರ್ ಹೇಳ್ತಾರೆ, ನಿನಗೆ ತುಂಬ ಬೇಜಾರಾದಾಗ ಅಥವಾ ತುಂಬ ಕೋಪ ಬಂದಾಗ ಏನ್ ಮಾಡ್ತೀಯ ಅಂತ. ಸೊ ಆ ಮಗು ಹೇಳುತ್ತೆ, ಕೈಯಲ್ಲಿರೋದೇನಾದ್ರೂ ಸರಿ ನಾನು ಎತ್ಕೊಂಡು ಎಸ್ ಬಿಡ್ತೀನಿ, ನನ್ನ ಕೋಪ ಬಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳುತ್ತೆ. ಹಾಗಾದ್ರೆ ನಾನು ಹೇಳ್ದಂಗೆ ಮಾಡ್ತೀಯ, ನೆಕ್ಸ್ಟ್ ಟೈಮ್ ಕೋಪ ಬಂದಾಗ ನೀನು ಈ ಥರ ಮಾಡಬೇಕು ಅಂತ ಹೇಳುತ್ತೆ. ಸರಿ ಆಯಿತು ಅಂತ ಹೇಳುತ್ತೆ ಮಗು. ಆಟ ಆಡಕ್ಕೆ ಕರ್ಕೊಂಡು ಹೋಗೋಣ ಬಾ, ಹೊರಗಡೆ ಹೋಗಿ ಆಟ ಆಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಮನೆ ಹಿಂದೆ ಒಂದು ಕಾರಿಡಾರ್ ಇಲ್ಲಿ ಮನೆ ಹಿಂದೆ ಹೋಗ್ತಾರೆ. ಮನೆ ಹಿಂದೆ ಹೋಗಿ ಆ ಮಗು ಕೈಯಲ್ಲಿ ಒಂದು ನೈಲ್ ಕೊಡ್ತಾರೆ, ನೈಲ್ ಅಂದರೆ ಮೊಳೆ ಕೊಡ್ತಾರೆ. ಮೊಳೆ ಕೊಟ್ಬಿಟ್ಟು ಇನ್ಮೇಲೆ ಪ್ರತಿ ಸತಿ ಕೋಪ ಬಂದಾಗಲೂ ಒಂದು ಮೊಳೆ ಹೊಡಿಬೇಕು, ಒಂದು ದಿನಕ್ಕೆ ನೀನು ಎಷ್ಟು ಸತಿ ಕೋಪ ಮಾಡ್ಕೋತೀಯ ಅಷ್ಟು ಮೊಳೆ ಹೊಡಿತಾ ಹೋಗಬೇಕು ಅಂತ ಹೇಳ್ತಾರೆ. ಆಯಿತು, ಅವತ್ತಿನ ದಿನ ಒಂದ್ಸತಿ ಕೋಪ ಬಂತು, ಒಂದು ಮೊಳೆ ಹೊಡಿತು. ಇನ್ನೊಂದು ದಿನ 2-3 ಸತಿ ಕೋಪ ಬಂತು, 2-3 ಮೊಳೆ ಹೊಡಿತು. ಅಂದರೆ ಗೋಡೆಗೆ ಆ ಮೊಳೆಗಳನ್ನು ಹೊಡಿತಾ ಹೋಗಬೇಕು, ನಿನಗಿವತ್ತು ಎಷ್ಟು ಸತಿ ಕೋಪ ಬಂದಿದೆಯೋ ಅಷ್ಟು ಮೊಳೆಗಳನ್ನು ಗೋಡೆ ಮೇಲೆ ಹೊಡಿ ಅಂತ ಹೇಳಿದರು ಟೀಚರ್. ಇದು ಒಂದು ಗೇಮ್, ಅಂದರೆ ಈ ಗೇಮಲ್ಲಿ ಗೆದ್ದವ್ರಿಗೆ ಏನು ಸಿಗುತ್ತೆ ಅಂತ ಹೇಳಿದಾಗ, ನೀನು ಗೆದ್ದರೆ ನೀನು ಕೇಳಿದ್ದನ್ನೇ ನಾನು ಕೊಡಿಸ್ತೀನಿ ಅಂತ ಆ ಟೀಚರ್ ಹೇಳಿರ್ತಾರೆ. ಸೊ ನನಗೆ ನಾನು ಕೇಳಿದ್ದು ನನಗೆ ಸಿಗುತ್ತೆ ಅಂತ ಅನ್ನೋ ಖುಷಿಗೆ ಆ ಮಗು ಏನು ಮಾಡುತ್ತೆ, ಒಂದಿನಕ್ಕೆ ಕೋಪ ಮಾಡಿಕೊಂಡು 10 ಮೊಳೆ ಹೊಡೆಯೋದು, 8 ಮೊಳೆ ಹೊಡೆಯೋದು, 6 ಮೊಳೆ ಹೊಡೆಯೋದು, ಹೀಗೆ ಮಾಡ್ತಾ ಇತ್ತು. ಸೊ ಬರ್ತಾ 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 ಏನಾಯಿತು ಅಂತಂದರೆ, ಆ ಮಗು ಎಷ್ಟು ಮೊಳೆ ಹೊಡೆಯೋದು ಸಾಕಾಯ್ತು ನನಗೆ ಅಂತ ಅಂದ್ಕೊಂಡು ಕಮ್ಮಿ ಮಾಡ್ತಾ ಹೋಗುತ್ತೆ ಮೊಳೆ ಹೊಡೆಯೋದು. ಕೋಪ ಬರ್ತಾ ಇತ್ತು ಆದರೂ ಕೂಡ ಕೋಪ ಬಂದಾಗ ಮೊಳೆ ಹೊಡೆಯೋಕೆ ಹೋಗ್ತಿರ್ಲಿಲ್ಲ, ಈ ಮೊಳೆ ಯಾರು ಹೊಡಿತಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾ ಇತ್ತು. ಹಾಗೆ ಬರ್ತಾ ಬರ್ತಾ ಅವರು ಪ್ರತಿದಿನ ಟೀಚರ್ ಚೆಕ್ ಮಾಡ್ತಿದ್ರು, ಇವತ್ತು ಎಷ್ಟು ಮೊಳೆ ಹೊಡೆದಿದ್ದಾಳೆ, ನೆಕ್ಸ್ಟ್ ಡೇ ಎಷ್ಟು ಮೊಳೆ ಹೊಡೆದಿದ್ದಾಳೆ ಅಂತ. ಸೊ ಆ ಮಗು ಏನಾಯಿತು ಅಂದರೆ, ಮೊಳೆ ಹೊಡಿಬೇಕು, ಕೋಪ ಬಂದಾಗ ತಾನೇ ನಾನು ಮೊಳೆ ಹೊಡಿಬೇಕು, ಕೋಪನೇ ಮಾಡ್ಕೊಳ್ಳೋದು ಬೇಡ, ನಾ ಮೊಳೆ ಹೊಡೆಯೋದೇ ಬೇಡ, ನಾನು ಬೇಗ ವಿನ್ ಆಗಿಬಿಟ್ರೆ ನನಗೆ ಕೇಳಿದ್ ಕೊಡಿಸ್ತಾರೆ ಅಂತ ಅಂದ್ಕೊಂಡು. ಸೊ ಅವತ್ತಿನ ದಿನ ಒಂದು ಕೂಡ ಮೊಳೆ ಹೊಡೆದಿರಲಿಲ್ಲ. ಟೀಚರ್ ಹೋದರು, ನೋಡಿದ್ರು, ಇವತ್ತು ಯಾಕೆ ನೀನು ಮೊಳೆ ಹೊಡೆದಿಲ್ಲ, ಯಾಕೆ ನಿಂಗೆ ಕೋಪ ಬರಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಂತಂದ್ಲು. ಹಾಗಾದ್ರೆ ನೀನು ಇವತ್ತು ವಿನ್ನರ್ ಆಗಿದೆಯಾ, ನಿನಗಿವತ್ತು ಕೋಪನೇ ಬಂದಿಲ್ಲ ಅಂತಂದ್ರೆ ನೀನಿವತ್ತು ವಿನ್ನರ್ ಆಗಿದೆಯಾ, ನಿನಗೇನು ಬೇಕು ಕೇಳು ಅಂತ ಕೇಳಿದಾಗ ಅದೊಂದು ಚಾಕ್ಲೇಟ್ ಕೇಳುತ್ತೆ, ಚಾಕ್ಲೇಟ್ ತಂದು ಕೊಡ್ತಾರೆ, ಅದು ಖುಷಿಯಾಗ್ಬಿಡತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಗೇಮ್ ಆಡೋಣ ಅಂತ ಹೇಳ್ತಾರೆ. ಓ ಚಾಕ್ಲೇಟ್ ಸಿಕ್ಕಿದೆ ಅಂತಂದ್ಮೇಲೆ ಅದಕ್ಕೆ ಇನ್ನೂ ಖುಷಿ, ನಾನು ಇನ್ನೂ ಏನಾರು ಕೇಳ್ಬೋದಿಲ್ಲ ಅಂತಂದ್ಬಿಟ್ಟು ಸರಿ ಸರಿ ಆಡೋಣ ಅಂತ ಹೇಳ್ತಾರೆ. ಹಾಗಿದ್ರೆ ನೀನಿವಾಗ ಏನೇನು ಮೊಳೆಗಳು ಹೊಡೆದಿದೆಯಲ್ಲ ಅದನ್ನೆಲ್ಲ ಕಿತ್ಕೊಂಡು ವಾಪಸ್ ನಂಗೆ ತಂದುಕೊಡು ಅಂತ ಕೇಳ್ತಾರೆ ಟೀಚರ್. ಆಗ ಆ ಮಗು ಹೋಗ್ಬಿಟ್ಟು ಪ್ರತಿಯೊಂದನ್ನು ಕೀಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಅದಕ್ಕೆ, ಒಂದೊಂದು ಮೊಳೆ ಕೀಳೋ ಅಷ್ಟೊತ್ತಿಗೆ ಹೊಡೆದಿರುವಂಥ ಮೊಳೆ ವಾಪಸ್ ಬರಬೇಕಲ್ಲ, ಆ ಮೊಳೆನ ತೆಗೆಯೋದಕ್ಕೆ ಸಾಕಷ್ಟು ಕಷ್ಟಪಡುತ್ತೆ, ತೆಗೆಯುತ್ತೆ. ಹಿಂಗೋ ಮಾಡಿ ಒಂದಿನ 2 ದಿನ 3 ದಿನ ಟೈಮ್ ತೊಗೊಂಡು ಆ ಮೊಳೆಗಳನ್ನೆಲ್ಲ ತೆಗೆಯುತ್ತೆ, ಯಾಕಂದರೆ ಇದು ಗೇಮ್ ಥರ ತೊಗೊಂಡಿರೋದದು. ಸೊ ಗೆದ್ದಮೇಲೆ ನನಗೆ ಇನ್ನೇನಾದ್ರು ಸಿಗುತ್ತೆ ಅಂತ ಮೊಳೆ ತೆಗೆದ್ಮೇಲೆ ತೊಗೊಂಡು ಹೋಗಿ ಟೀಚರ್ ಕೈಲಿ ಕೊಡುತ್ತೆ, ನೋಡಿ ಈ ಗೇಮಲ್ಲಿ ನಾನು ವಿನ್ ಆಗಿಬಿಟ್ಟಿದ್ದೀನಿ, ಸೊ ನಾನೆಲ್ಲ ಮೊಳೆ ವಾಪಸ್ ತಂದು ಕೊಟ್ಟಿದ್ದೀನಿ, ನನಗಿವಾಗ ನಾನು ಕೇಳಿದ್ದೀನಿ ಕೊಡಿಸ್ತೀರಾ ಅಂತ ಕೇಳುತ್ತೆ. ಕೊಡಿಸ್ತೀನಿ, ಅದಕ್ಕೂ ಮುಂಚೆ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಯಾವ ಗೋಡೆ ಮೇಲೆ ಮೊಳೆ ಹೊಡೆದಿದೆಯಲ್ಲ ಆ ಗೋಡೆ ನಮ್ಮ ಸರಿ ತೋರಿಸ್ತಾರೆ, ನೀನೇನು ಮಾಡಿದ್ಯಾ ನೋಡು ಅಂತ. ನೀವೇನು ಗೇಮ್ ಕೊಟ್ಟಿದ್ರಿ ನನಗೆ ಮೊಳೆ ಹೊಡೆಯೋಕೆ ಹೇಳಿದ್ರೆ ಹೊಡೆದಿದ್ದೀನಿ, ಮತ್ತೆ ಕಿತ್ಕೊಂಬರಕ್ಕೆ ಹೇಳಿದ್ರಿ ಕಿತ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಸೊ ಅವಾಗ ಹೇಳಿದ್ರಂತೆ ಟೀಚರ್, ಈ ಮೊಳೆ ಹೊಡೆದಿದ್ದು ಯಾತಕ್ಕೆ ನಿಮಗೆ ಹೇಳು ಅಂತ ಕೇಳ್ತಾರೆ. ಮೊಳೆ ಹೊಡೆದಿದ್ದು ಯಾಕೆ ಅಂತಂದರೆ, ಪ್ರತಿ ಸತಿ ಕೋಪ ಬಂದಾಗಲೂ ನೀವು ಮೊಳೆ ಹೊಡೆದೆ, ಹಾಗೆ ಪ್ರತಿ ಸತಿ ತೆಗೆದಾಗಲೂ ಅದೇನಾಯಿತು, ಗೋಡೆ ಮೇಲೆ ಮಾರ್ಕ್ಗಳು ಉಳಿತಾ ಹೋಯಿತು. ಈ ಮಾರ್ಕನ್ನು ನೀನು ತೆಗಿಯೋಕ್ಕೆ ಸಾಧ್ಯನಾ, ಗೋಡೆಗಳಲ್ಲಿ ಅಲ್ಲಲ್ಲಿ ತೂತುಗಳು ಬಿದ್ದಿದೆ,
ಏನೋ ಸುಣ್ಣ ಕಿತ್ಕೊಂಡ್ ಬಂದಿದೆ, ಅದನ್ನ ನೀನು ಸರಿ ಮಾಡಕ್ ಸಾಧ್ಯನಾ? ಇಲ್ಲ. ಹಾಗೆ ಅವಾಗ ಅವ್ರು ಕನ್ವಿನ್ಸ್ ಮಾಡೋದಂತೆ, ನೀನ್ ಪ್ರತಿ ಸತಿ ಕೋಪ ಮಾಡ್ಕೊಂಡಾಗ್ಲೂ ನಿನ್ ತಂದೆ ತಾಯಿ ಮನಸ್ಸಲ್ಲೂ ಕೂಡ ಅದೇ ರೀತಿ ನೋವುಗಳು ಉಂಟಾಗುತ್ತೆ, ಅದನ್ನ ನೀನ್ ಹೇಗ್ ಸರಿ ಮಾಡ್ತೀಯಾ ಅಂತ. ಪ್ರತಿ ಸತಿ ಅವಳು ಎಷ್ಟು ಸತಿ ಕೋಪ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮಂಗೆ ಎಷ್ಟು ಸತಿ ನೋವು ಕೊಟ್ಟಿರ್ತಾಳೆ, ಆ ನೋವನ್ನ ಸರಿ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾದ್ರೆ ಈ ಗೋಡೆ ನೀನ್ ಸರಿ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಅಪ್ಪ ಅಮ್ಮನ ನೋವನ್ನ ಹೆಂಗ್ ಕಮ್ಮಿ ಮಾಡ್ತೀಯಾ ಅಂತ ಕೇಳಿದಾಗ ಅವಳ ತಪ್ಪು ಅವಳಿಗೆ ಅರಿವಾಗತ್ತಂತೆ. ಸೊ ಇದು ಎಷ್ಟು ಅರ್ಥಪೂರ್ಣವಾದಂಥ ಒಂದು ಕಥೆ ಅಂತಂದರೆ, ನಾನು ಕೇಳಿದ ಕೂಡಲೇ ಫಸ್ಟ್ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡು ಈ ಕೂಡಲೇ ಓಡ್ ಬಂದೆ. ಹಾಗೆ ಪ್ರತಿ ಸರ್ತಿ ನಮಗೆ ಕೋಪ ಬಂದಾಗ ನಾವು ಏನು ಮಾಡ್ಬಿಡ್ಬೇಕು, ಎತ್ಕೊಂಡು ಎಸಿತಿರ್ತೀವಿ ಪಾತ್ರೆ ಆಗಲಿ. ಏನು ಕಿಚನಲ್ಲಿ ಎಷ್ಟೋ ಸತಿ ಹೆಂಗಸ್ರು ಏನಾಗುತ್ತೆ, ಕೋಪ ಬಂದಾಗ ಪಾತ್ರೆ ತೊಗೊಂಡು ಎಸಿತಾರೆ, ಬಟ್ಟೆ ತೊಗೊಂಡು ಎಸಿತಾರೆ, ಅಥವಾ ಕೈಯಲ್ಲಿ ಪೊರ್ಕೆ ಇದ್ರೆ ಪೊರ್ಕೆನೆಲ್ಲ ಮಗುಗೆ ಹೊಡೆದು ಬಿಡ್ತಾರೆ, ಈ ಥರದ್ದೆಲ್ಲ ನಾವು ನೋಡಿರ್ತೀವಿ. ಸೊ ಹೆಂಗಸ್ರಿಗೆ ಮಾತ್ರ ಅಲ್ಲ, ಗಂಡಸ್ರಿಗೇನು ಸುಮ್ಮನೆ ಕೋಪ ಬರಲ್ಲ, ತುಂಬಾ ಕೋಪ ಬರುತ್ತೆ ಅವ್ರಿಗೆ. ಹೆಂಗಸ್ರಿಗಿಂತಲೂ ಜಾಸ್ತಿನೇ ಬರುತ್ತೆ. ಅವ್ರುಗಳು ಮಾಡೋದು ಅಷ್ಟೇ ಡೇಂಜರಸ್ ಆಗಿರುತ್ತೆ. ಕೋಪದಲ್ಲಿ ಏನು ಬೇಕಾದ್ರೆ ಮಾಡ್ತಾರೆ. ಕೋಪದಲ್ಲಿ ಕೈ ಕಟ್ ಮಾಡ್ಕೊಂಡಿರೋರೆ, ಕೋಪ ಕಟ್ ಮಾಡ್ಕೊಂಡಿದ್ದಾರೆ, ಕೋಪದಲ್ಲಿ ಪ್ರಾಣ ತೆಕ್ಕೊಂಡಿದ್ದಾರೆ, ಅದನ್ನೆಲ್ಲ ವಾಪಸ್ ತಗೊಳಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಇಲ್ಲ. ಆದಷ್ಟು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಾಗ ಮಾತ್ರನೇ ನಮ್ಮ ಕೋಪನ ನಾವೇ ಕಂಟ್ರೋಲ್ ಮಾಡ್ಕೋಬೇಕು. ಬೇರೆಯವ್ರು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಈ ಕೋಪದಿಂದ ನಮಗೆ ಸಿಗುವಂಥದ್ದು ಏನು ಅಂತ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಖಂಡಿತ ಆ ಕೋಪ ಕಮ್ಮಿ ಆಗುತ್ತೆ. ಇನ್ನೊಂದು ನಮ್ಮ ತಂದೆ ಹೇಳ್ತಾ ಇದ್ದಿದ್ದು ಮಾತೊಂದು ಹೇಳ್ತೀನಿ ನಾನು ನಿಮಗೆ. ಕೋಪ ಬಂದಾಗ ಮನೆಯಲ್ಲಿ ಏನಾಗುತ್ತೆ ಅಂದರೆ ಜಗಳ ಆಗುತ್ತೆ. ಇವ್ರ ಕೋಪನ ಇನ್ನೊಬ್ಬರ ಮೇಲೆ ಹಾಕೋದು, ಮಕ್ಕಳ ಮೇಲೋ ಹೆಂಡತಿ ಮೇಲೋ ಇನ್ಯಾರು ಇರ್ತಾರೋ ಮನೆಯಲ್ಲಿ ಅವ್ರ ಮೇಲೆ ಹಾಕೋದು. ಇದು ಮಾಡೋದಕ್ಕಿಂತಲೂ ಆ ಮೂಮೆಂಟಲ್ಲಿ ಆ ಜಾಗ ಖಾಲಿ ಮಾಡಿ ಎಲ್ಲಾದರೂ ಒಂದು ಪ್ರಶಾಂತವಾಗಿರೋ ಜಾಗಕ್ಕೆ ಹೊರಟೋಗ್ಬಿಡ್ಬೇಕಂತೆ. ಇನ್ನೂ ಒಂದು ಕೆಲವು ಮಾತುಗಳನ್ನ ನಂಗೆ ತುಂಬ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಕೆಲವು ಸತಿ ತುಂಬ ಥಾಟ್ಸ್ ಬರ್ತಾನೆ ಇರುತ್ತೆ ನನಗೆ ಈ ಮಾತು ಹೇಳ್ಕೋಬೇಕು ಹೇಳ್ಕೋಬೇಕು ಅಂತ. ನಾವೆಷ್ಟೋ ಸತಿ ಕಷ್ಟ ಅಂತ ಅನ್ಕೋತೀವಿ, ನಾವು ಎಷ್ಟೋ ಸತಿ ನಮಗೆ ಅಯ್ಯೋ ಈ ದೇವ್ರು ಯಾಕೆ ನಮಗೆ ಇಷ್ಟೊಂದು ಕಷ್ಟ ಕೊಡ್ತಾನೆ ಅಂತ ಅನ್ಕೋತೀವಿ. ಪ್ರತಿ ಸತಿ ಹಂಗೆ ಅನ್ನಿಸ್ದಾಗ ಒಂದು ಸರ್ತಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ ಹೋಗಿ ನೋಡ್ಕೊಂಬರ್ಬೇಕು. ಅಲ್ಲಿ ಎಲ್ಲೋ ಮೂಲೆಯಲ್ಲಿ ವಯಸ್ಸಾದವರು ಕೊರಗ್ತಾ ಮಲ್ಕೊಂಡಿರ್ತಾರೆ, ಇನ್ನೆಲ್ಲೋ ಯಾರೋ ಪಾಪ ಅಳ್ತಾ ಕೂತ್ಕೊಂಡಿರ್ತಾರೆ, ನನ್ನ ತಂದೆ ತಾಯಿ ನನ್ನ ಮಕ್ಕಳನ್ನ ನಾನು ನೋಡೋಕ್ಕಾಗ್ತಿಲ್ಲ, ನನ್ನ ಮೊಮ್ಮಕ್ಕಳನ್ನ ನೋಡೋಕ್ಕೆ ಆಗ್ತಿಲ್ಲ ಅಂತ. ಇನ್ನೊಂದು ಕಡೆ ಎಲ್ಲೋ ಗಂಡ ಹೆಂಡತಿ ಒಂದು ವೃದ್ಧಾಶ್ರಮದಲ್ಲಿ ನನ್ನ ಫ್ಯಾಮಿಲಿನ ನಾವು ದೂರ ಮಾಡ್ಕೊಂಡ್ಬಿಟ್ವಿ ಅಂತ ಅಳ್ತಾ ಕೂತ್ಕೊಂಡಿರ್ತಾರೆ. ಅದನಂತರ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಹಾಸ್ಪಿಟಲಲ್ಲಿ ನರಳ್ತಾ ಇರೋರು, ಸುಟ್ಕೊಂಡಿರೋರು, ಗಾಯ ಆಗಿರೋರು, ಆಕ್ಸಿಡೆಂಟ್ ಆಗಿರೋರು ಎಲ್ಲ ರೋಗಿಗಳು ಇರ್ತಾರೆ. ಆ ರೋಗದಲ್ಲಿ ನರಳಿನವ್ರನ್ನ ನೋಡಿದಾಗ ಖಂಡಿತ ನಮಗೇನಾದ್ರು ನೋವಾಗಿದ್ರೆ ಅದೇನೂ ಅಲ್ಲ ಅನಿಸುತ್ತೆ. ನಿಜಕ್ಕೂ ಅದ್ಯಾವುದು ನೋವಲ್ಲ. ಇವಾಗ ನಾವೇನು ಇದ್ದೀವಿ ಅದು ನಾವು ಚೆನ್ನಾಗಿದ್ದೀವಿ ಅಂತ ಅನ್ಕೋಬೇಕಂತೆ. 100% ಅವ್ರಿಗಿಂತಲೂ ನಾವು ಎಷ್ಟು ಬೆಟರ್ ಇದ್ದೀವಿ ಅಂತ ಅನ್ಕೋಬೇಕಂತೆ. ಸೊ ಏನಂತಂದರೆ ನಾನು 2 ಪಾಯಿಂಟ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು, ಇನ್ನೊಂದು ನಮಗೆ ಎಲ್ಲ ಕಷ್ಟ ಬಂದಿದೆ, ನಾವೇ ಏನೋ ನಾವು ತುಂಬಾ ಒಂದು ಸಫರ್ ಮಾಡ್ತಾ ಇದ್ದೀವಿ, ನಮ್ಗೆ ಯಾಕೆ ಇಷ್ಟೊಂದು ಕಷ್ಟ ಅಂತ ಅನ್ಕೋತೀವಿಲ್ಲ ಅದು. ಇದೆರಡು ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಖಂಡಿತ ಜೀವನ ಅಷ್ಟು ಕಷ್ಟ ಅನಿಸಲ್ಲ. ಎಲ್ಲ ಕಷ್ಟಗಳು ಬರುತ್ತೆ, ಪ್ರತಿದಿನ ಕಷ್ಟ ಬರುತ್ತೆ, ಅದನ್ನೆಲ್ಲ ನಾವು ಫೇಸ್ ಮಾಡಬೇಕು ಅಂತಂದರೆ ಕೆಲವು ಸತಿ ಈ ಥರದ ಒಂದು ಸ್ಟೋರಿಗಳನ್ನ ಕೇಳಿಸ್ಕೊಳ್ಳೋದಿರ್ಬೋದು, ಅಥವಾ ನಮ್ಮನ್ನೇ ನಾವು ಕೆಲವು ಸತಿ ಯೋಚನೆ ಮಾಡಬೇಕಾಗುತ್ತೆ, ನಾವು ಮಾಡ್ತಿರೋದು ಕರೆಕ್ಟಾ ಇಲ್ವ ಅಂತ. ಸೊ ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾರಿಗಾರು ಕೋಪ ಬರ್ತಿದ್ರೆ ಖಂಡಿತ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಮತ್ತೊಂದು ಸತಿ ಇದನ್ನು ಸ್ಟೋರಿನ ಕೇಳಿಸ್ಕೊಳ್ಳಿ, ಅಥವಾ ಯಾರಿಗಾರು ನಮಗೆ ಕಷ್ಟ ಇದೆ, ನಮಗೆ ಕಷ್ಟ ಇದೆ ಅಂತ ಅನ್ಸಿದ್ರೆ ಖಂಡಿತ ಒಂದು ಸತಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬನ್ನಿ, ಅಥವಾ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಬನ್ನಿ. ಖಂಡಿತ ಇದು ಯಾವುದು ಕಷ್ಟ ಅಂತ ನಿಮ್ಗೆ ಅನಿಸೋದೇ ಇಲ್ಲ. ಹಾಗಿದ್ರೆ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಲ್ಲ.